ಫುಡ್ ಫೆಸ್ಟಿವಲ್ ಎಂಬ ವಿಶೇಷ ಖಾದ್ಯಗಳ ಕಾರ್ಯಕ್ರಮವನ್ನ ಭದ್ರಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ಭದ್ರಾ ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ನಗರದ ಶಾಮನೂರು ರಸ್ತೆಯಲ್ಲಿರುವ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ನಗರದ ಶಾಮನೂರು ರಸ್ತೆಯಲ್ಲಿರುವ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ಭದ್ರಾ ಎಜುಕೇಶನಲ್ ಟ್ರಸ್ಟ್ ಮತ್ತು ಭದ್ರಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಿಂದ ಫುಡ್ ಫೆಸ್ಟ್ ಸಮಾರಂಭವನ್ನು ಆಯೋಜಿಸಲಾಗಿದ್ದು ದಾವಣಗೆರೆ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಲಕ್ಷ್ಮಣ್ ಪಿ ಫುಡ್ ಫೆಸ್ಟ್ ಗೆ ಚಾಲನೆಯನ್ನ ನೀಡಿದರು ಈ ವೇಳೆ ಕಾಲೇಜಿನ ವಿದ್ಯಾರ್ಥಿಗಳು ಸ್ಟಾಲ್ ಗಳನ್ನು ನಿರ್ಮಿಸಿ ವಿವಿಧ ಖಾದ್ಯಗಳಾದ ವೆಜ್ ಪಲಾವ್ ಮೊಸರನ್ನ ಸಮೋಸಾ ಸಿಹಿ ಹೋಳಿಗೆ ವಿವಿಧ ತರಹದ ಪಲ್ಯ ಸೇರಿದಂತೆ ಸಿಹಿ ತಿನಿಸುಗಳನ್ನು ತಯಾರಿಸಿದ್ದು ವಿಶೇಷವಾಗಿದೆ ಈ ಫುಡ್ ಫೆಸ್ಟ್ ನಿಂದ ವಿದ್ಯಾರ್ಥಿಗಳು ಈ ಫುಡ್ ಬಿಸಿನೆಸ್ ಗೆ ಬರಬೇಕು ಹೋಟೆಲ್ ಗಳನ್ನು ತೆರೆಯಬೇಕು ಇಲ್ಲಿ ನಮ್ಮ ಸಾಂಪ್ರದಾಯಿಕ ಅಡಿಗೆಗಳನ್ನು ಮಾಡಿದ್ದಾರೆ ಎಂದು ಕಾರ್ಯಕ್ರಮದ ಅತಿಥಿ ಮೋತಿ ಪರಮೇಶ್ವರ್ ತಿಳಿಸಿದರು ವಿದ್ಯಾರ್ಥಿಗಳಿಗೆ ನಾನು ಹೇಳಿದ ಇಷ್ಟಪಡೋದು ಏನಂದ್ರೆ ಇವರು ಈ ಫುಡ್ ಫೆಸ್ಟ್ ಮಾಡಿ ಮುಂದೆ ಈ ಫುಡ್ ಬಿಸಿನೆಸ್ ಗೆ ಅವರು ಬರಬೇಕು ವಿದ್ಯಾವಂತರು ಎಲ್ಲ ಫುಡ್ ಹೋಟೆಲ್ಸ್ ಚೈನ್ ಹೋಟೆಲ್ಸ್ ಎಲ್ಲ ಮಾಡ್ಲಿ ಅಂತ ನಾನು ಅವರಿಗೆ ಹಾರೈಸ್ತಾ ಇದ್ದೀನಿ ಎಲ್ಲ ನಮ್ಮ ಟ್ರೆಡಿಷನಲ್ ಫುಡ್ ಏ ಮಾಡಿದಾರ ಅವರು ಎಲ್ಲರೂ ಮಾಡರ್ನ್ ಡ್ರೆಸ್ ಹಾಕೊಂಡ್ರು ನಮ್ಮದೇ ಟ್ರೆಡಿಷನಲ್ ಫುಡ್ ಗಳೆಲ್ಲ ಮಾಡಿದಾರೆ ನಿಜವಾದ ಸಂತೋಷ ಪಿಜ್ಜಾ ಬರ್ಗರ್ ಅಂತ ಹೋಗಿಲ್ಲ ನಮ್ಮ ಟ್ರೆಡಿಷನಲ್ ಫುಡ್ ಈ ವೇಳೆ ಕಾಲೇಜಿನ ವಿದ್ಯಾರ್ಥಿಗಳು ಮಾತನಾಡಿ ಕಾಲೇಜಿನ ವತಿಯಿಂದ ಫುಡ್ ಫೆಸ್ಟ್ ಅನ್ನು ಹಮ್ಮಿಕೊಂಡಿರುವುದರ ಬಗ್ಗೆ ಮತ್ತು ತಾವು ತಯಾರಿಸಿದ ಫುಡ್ ಗಳ ಬಗ್ಗೆ ತಿಳಿಸಿದರು ನಮ್ಮ ಶಾಲೆಯಲ್ಲಿ ಚೈನಾ ಗ್ರಾಸ್ ಮಾಡಿದೀವಿ ಮತ್ತೆ ರೂ ಅಪ್ಸಾ ಅಂತ ಜ್ಯೂಸ್ ಇದೆ ವೆಜ್ ಬಿರಿಯಾನಿ ಮತ್ತೆ ಪಾಲಕ್ ಮಿನ್ ಚಪಾತಿ ಮತ್ತೆ ಪಾಲಕ್ ಕರಿ ಮಾಡಿದೀವಿ ಪನೀರ್ ಕರಿ ಪ್ರತಿ ವರ್ಷ ನಮ್ಮ ಕಾಲೇಜಲ್ಲಿ ಎಲ್ಲ ಬರ್ತಾ ಇರುತ್ತೆ ಇದು ನಮ್ಮದು ಫಸ್ಟ್ ಇಯರ್ ಅಲ್ವಾ ನಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ಚೆನ್ನಾಗಿದೆ ಇದರಿಂದ ನಾವು ತುಂಬ ಹ್ಯಾಪಿ ಆಗಿದ್ದೀವಿ ನಮಗೆ ಈ ಫುಡ್ ಫೆಸ್ಟ್ ಮಾಡೋದ್ರಿಂದ ಬಿಸ್ನೆಸ್ ಅಲ್ಲಿ ಯಾವ ಥರ ಇನ್ವಾಲ್ವ್ ಆಗಬೇಕು ಯಾವ ಥರ ಪ್ರಾಫಿಟ್ ಲಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಬರುತ್ತೆ ನಾವು ಮೀಠಾ ಮಹಲ್ ಅಂತ ನಮ್ಮ ಸ್ಟಾಲ್ ಹೆಸರು ನಾವು ನಮ್ಮದ್ರಲ್ಲಿ ಚೈನಾ ಗ್ರಾಸ್ ಅಂತ ಸ್ವೀಟ್ ಮಾಡಿದ್ದೀವಿ ಮತ್ತು ರೂಅಬ್ಸ ಅಂತ ಜ್ಯೂಸ್ ಮಾಡಿದ್ದೀವಿ ಮತ್ತು ಮಿನ್ ಚಪಾತಿ ಅಂದರೆ ಮೀಠಾ ಮಹಲ್ ಅಂತ ನಮ್ಮ ಸ್ಟಾಲ್ ಹೆಸರು ಆಮೇಲೆ ನಮ್ಮಿದ್ರಾಗೆ ಹೋಟೆಲ್ ಹೇಗೆ ಬಿಸ್ನೆಸ್ ಹೇಗೆ ಮಾಡಬೇಕು ಆಮೇಲೆ ಪ್ರಿಪ್ರೇಷನ್ ಹೆಂಗೆ ಬಿಸ್ನೆಸ್ ಪ್ರಾಫಿಟ್ ಆಗುತ್ತೆ ಹೆಂಗೆ ಲಾಸ್ ಆಗುತ್ತೆ ಫುಡ್ ಯಾವ ಥರ ಯೂಸ್ ಮಾಡಬೇಕು ಎಲ್ಲರಿಗೆ ಮೈ ಸ್ಟಾಲ್ ನೇಮ್ ಇಸ್ ರಾಯಲ್ ಕಾರ್ಬರ್ ಮೈ ಸ್ಟಾಲ್ ಮೆಂಬರ್ಸ್ ಇಸ್ ಕಮ್ಮಿಂಗ್ 18 ಮೆಂಬರ್ಸ್ ಸೊ ಮೈ ಫುಡ್ ಮೆನ್ ಇಸ್ ಕಮ್ಮಿಂಗ್ ಆಲು ಪರೋಟ ಜಿಲೇಬಿ ದಾಲ್ ಫ್ರೈಡ್ ರೈಸ್ ಕರ್ಡ್ ರೈಸ್ ಸಮೋಸ ವಿತ್ ವಾಟರ್ ಬಾಟಲ್ ಆ್ಯಂಡ್ ಜ್ಯೂಸ್ ದಿಸ್ ಇಸ್ ಮೈ ಸ್ಟಾಲ್ ಮೆನ್ ಸೊ ಇವತ್ತು ನಾವು ಡಿಯೋಲೆಂಟ್ ಐಟಮ್ಸ್ನ ಮಾಡಿಸಿದ್ದೀವಿ ಜಿಲೇಬಿ ಫ್ರೈಡ್ ರೈಸ್ ಆಗಿರ್ಬೋದು ಮೊಸರನ್ನ ಆಗಿರ್ಬೋದು ಮತ್ತು ರೋಟಿ ಆಗಿರ್ಬೋದು ಅಥವಾ ವೆಲ್ಕಮ್ ಡ್ರಿಂಕ್ಸ್ ಆಗಿರ್ಬೋದು ಸ್ವೀಟ್ಸ್ ಎಲ್ಲ ಟೈಪಲ್ಲೂ ಮಾಡಿಸಿದ್ದೀವಿ ಇದೆಲ್ಲ ಏನಂದರೆ ನಾವೊಂದು ಮಾರ್ಕೆಟಿಂಗ್ ಅಂದರೆ ಯಾವ ರೀತಿ ನಾವು ಬಜೆಟ್ನ ಇದು ಮಾಡ್ಬೋದು ಅನ್ನೋದೆಲ್ಲ ನಾವು ಕಲ್ತಿದ್ದೀವಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಏನೇ ಆಗಿರ್ಬೋದು ಪರ್ ಹೆಡ್ 99 ರುಪೀಸು ಸೊ ನಮ್ಮ ಸ್ಟಾರಿಂದ ನಾವು 150 ಟಿಕೆಟ್ಸ್ನ ಪ್ರಿಂಟ್ ಮಾಡಿಸಿದ್ದೀವಿ
ಪ್ರತಿ ಸತಿನೂ ಪ್ರತಿ ಸತಿ ತರ ಈ ಸತಿನೂ ನಮ್ಮ ಕಾಲೇಜಲ್ಲಿ ಫುಡ್ ಫೆಸ್ಟ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೊ ಫಸ್ಟ್ ಇಯರ್ ಮಾಡಿದ್ವಿ, ತುಂಬ ಗ್ರ್ಯಾಂಡ್ ಸಕ್ಸಸ್. ನಮ್ಮ ಫುಡ್ ಬಂದ್ಬಿಟ್ಟು ಆಲೂ ಪರೋಟ, ಜಿಲೇಬಿ, ಆಲೂ ಪರೋಟ ಜೊತೆ ಟೇಸ್ಟ್ ಬರುತ್ತೆ ಅಂತ ದಾಲು, ಫ್ರೈಡ್ ರೈಸು, ಕರ್ಡ್ ರೈಸು ಮತ್ತು ಸಮೋಸ, ಮೇನ್ಲಿ ದ ಕಾಂಬಿನೇಷನ್ ಆಫ್ ಸ್ಟ್ರೀಟ್ ಫುಡ್. ಈಗ ಸ್ಟ್ರೀಟಲ್ಲಿ ಏನೇನು ತಿಂತಾರಲ್ಲ ಮೇನ್ ಅದೇ ಫುಡ್ ಇರೋದು ನಮ್ಮದ್ರಲ್ಲಿ. ಯಾ ಸ್ಟೂಡೆಂಟ್ಸಿಗೆ ಆ್ಯಕ್ಚುಲಿ ಹೊರಗೆ ತಿನ್ನೋದು ಮನೆಗಿನ ಜಾಸ್ತಿ. ಸೊ ಹೊರಗಿನ ಟೇಸ್ಟು ಮನೆಯಲ್ಲಿ ಮಾಡಿದರೆ. ಇನ್ನು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಲಕ್ಷ್ಮಣ್ ಪಿ ಮಾತನಾಡಿ, ಈ ತರಹದ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳಿಗೆ ಸ್ವಂತ ಉದ್ಯೋಗದ ಬಗ್ಗೆ ಅರ್ಥವಾಗುತ್ತದೆ. ಇದು ಒಂದು ಒಳ್ಳೆಯ ಕೈಗಾರಿಕೆಯಾಗಿದೆ, ಪದವಿಯ ನಂತರ ಸ್ವ ಉದ್ಯೋಗ ಮಾಡಲು ಇದು ಸಹಾಯವಾಗುತ್ತದೆ ಎಂದರು. ನಾವು ಯಾವ ಥರ ಸ್ವಂತ ಉದ್ಯೋಗಗಳನ್ನು ಕೈಗೊಳ್ಳಬೇಕು ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಒಂದು ಫುಡ್ ಫೆಸ್ಟು, ಇದು ಒಂದು ಒಳ್ಳೆಯ ಇಂಡಸ್ಟ್ರಿ ಕೂಡ. ಫುಡ್ ಫೆಸ್ಟ್ ಅಂತಕ್ಕಂಥದ್ದು ಒಳ್ಳೆಯ ಒಂದು ಇಂಡಸ್ಟ್ರಿ ಕೂಡ. ಹಾಗಾಗಿ ಅವರು ಡಿಗ್ರಿ ತೊಗೊಂಡಾದಮೇಲೆ ನಾವು ನಮ್ಮ ಕಾಲ ಮೇಲೆ ಸ್ವಂತ ಉದ್ಯೋಗದ ಮೂಲಕ ಯಾವ ರೀತಿ ನಿಂತ್ಕೊಳ್ಬೇಕು ಅನ್ನೋದಕ್ಕೆ ಇಂಥ ಒಂದು ಕಾರ್ಯಕ್ರಮಗಳೆಲ್ಲ ಹೆಲ್ಪ್ ಆಗ್ತಾವೆ. ಫುಡ್ ಫೆಸ್ಟಿವಲ್ ಅಂತಕ್ಕಂಥದ್ದು ಬರೀ ವಿದೇಶಗಳಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿ ಕೂಡ ಇವತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಿಂದೆಲ್ಲ ಇಂಥ ಕಾರ್ಯಕ್ರಮ ನಡೀತಾ ಇದೆ. ದಾವಣಗೆರೆ ನಗರದಲ್ಲಿ, ಅದರಲ್ಲೂ ವಿಶೇಷವಾಗಿ ಭದ್ರಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ನಡೀತಾ ಇರತಕ್ಕಂಥದ್ದು ಒಂದು ಒಳ್ಳೆ ಇದು ಕಾರ್ಯಕ್ರಮ. ವಿದ್ಯುಕ್ತವಾಗಿ ಕಳೆದ 3 ವರ್ಷಗಳಿಂದ ಈ ಫುಡ್ ಫೆಸ್ಟ್ ಅನ್ನ ಮಾಡುತ್ತಾ ಬಂದಿದ್ದೇವೆ. ಓದುವಾಗಲೇ ದುಡಿಯಲು ಕಲಿಯಲಿ ಎಂಬ ಉದ್ದೇಶದಿಂದ ಈ ಸಂಸ್ಥೆ ಹಾಗೂ ವಿದ್ಯಾರ್ಥಿಗಳು ಉತ್ತಮವಾಗಿ ಸ್ಪಂದಿಸುತ್ತಿದ್ದಾರೆಂದು ಕಾಲೇಜಿನ ಪ್ರಾಂಶುಪಾಲರಾದ ಮುರುಗೇಶ್ ತಿಳಿಸಿದರು. ಈಗ ಇದು 3ನೇ ವರ್ಷ, ಸ್ಟೂಡೆಂಟ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಪ್ರಶ್ನೆ ಎಷ್ಟೇ ಓದುವಾಗಲೇ ಯಾವ ರೀತಿಯಾಗಿ ಅರ್ನ್ ಮಾಡಬೇಕು ಅಂತ, ಓದುವಾಗಲೇ ದುಡಿಯೋದನ್ನು ಕಲಿಯೋದು, ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಈ ಸಂಸ್ಥೆ ತುಂಬ ಸಪೋರ್ಟ್ ಮಾಡ್ತಾ ಇದೆ. ಇರ್ತಕ್ಕಂಥ ಸ್ಟೂಡೆಂಟ್ಸು ಕೂಡ ಸ್ಪಂದಿಸ್ತಾ ಇದ್ದಾರೆ. ಆಮೇಲೆ ಹೋದ ವರ್ಷ ಆಚೆ ವರ್ಷ ಎಲ್ಲರೂ ಕೂಡ ಚೆನ್ನಾಗಿ ಸ್ಟಾಲ್ ಮಾಡಿಬಿಟ್ಟು ಲಾಭ ಗಳಿಸ್ತಕ್ಕಂಥ ಉದ್ದೇಶ, ಕಡಿಮೆ ರೇಟಲ್ಲಿ ಲಾಭ ಗಳಿಸೋ ಉದ್ದೇಶ, ಇಷ್ಟೆಲ್ಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಕ್ಸಸ್ ಕೂಡ ಆಗಿದೆ. ಇನ್ನು ಮುಂದಿನ ದಿನಮಾನಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಫಂಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಮ್ಮ ಭದ್ರಾ ಸಂಸ್ಥೆ. ಅಲ್ಲದೆ ಈ ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು.